संरक्षण संस्थे 26ने तारीख रवींद्र कलाक्षेत्र 11:30 कार्यक्रम हमको आ कार्यक्रम राजरत्न एंब बिरुदु प्रदान प्रशस्ति प्रदान पुनीत राजकुमार हेसरली कार्यक्रम ಮಾಡಬೇಕು ಅದರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಂತ ಅವರನ್ನ ಗುರುತಿಸಿ ಒಂದು 5000 ರೂಪಾಯಿಗಳನ್ನ ಆ ಜನಕ್ಕೆ ನೀಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಉತ್ತಮವಾದ ಕೆಲಸ ಮಾನವ ಸಂರಕ್ಷಣಾ ಸಂಸ್ಥೆ ಮಾಡಕ್ಕೆ ಹೊರಟಾಗ ಅನೇಕ ಮಿತ್ರರು ನಮ್ಮ ಜೊತೆ ಕೈ ಜೋಡಿಸಿ ಈ ಸತ್ಕಾರ್ಯದಲ್ಲಿ ಭಾಗಿಯಾದವರೇ ಅವರಿಗೆಲ್ಲ ಕೂಡ ನಿಮ್ಮ ಮುಖೇನ ಅಭಿನಂದನೆ ತಿಳಿಸ್ತೀವಿ ಇವತ್ತು ನೀವು ಏನು ಮಾಧ್ಯಮ ಮಿತ್ರರು ನಮಗೆ ಎಲ್ಲಾ ರೀತಿ ಸಹಕಾರ ಕೊಟ್ಟು ಈ 26ನೇ ತಾರೀಕು ನಡೆಯಂತ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ವನ್ನಹಳ್ಳಿ ಕೃಷ್ಣ ಅವರಿಗೆ ಈ ರಾಜರತ್ನ ಪ್ರಶಸ್ತಿನ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಗದು ರೂಪದಲ್ಲಿ 10000 ರೂಪಾಯಿಗಳು ಪ್ರಶಸ್ತಿ ಫಲಕ ಅದರಲ್ಲಿ ಒಳಗೊಂಡಿರುತ್ತದೆ ವನ್ನಹಳ್ಳಿ ಕೃಷ್ಣರನ್ನ ನಾವು ಆಯ್ಕೆ ಮಾಡೋದು ಉದ್ದೇಶ ಏನಂದ್ರೆ ಆ ಏನು ಪುನೀತ್ ರಾಜಕುಮಾರನ ಆಡಿ ಎತ್ತಿ ಬೆಳೆಸಿದಂತ ಅವರು ಬಹಳ ಹತ್ತಿರದಿಂದ ಅವರನ್ನ ನೋಡಿದಂತವರು ಪುನೀತ್ ರಾಜಕುಮಾರೇ ಹೇಳಿದ್ದಾರೆ ನಮಗೆ ಗುರು ಅಂತ ಏನಾರ ಇದ್ದರೆ ಅದು ವನ್ನಹಳ್ಳಿ ಕೃಷ್ಣರು ಅವರ ಹೇಳ್ಕೊಟ್ಟಂತ ಆಕ್ಟಿಂಗ್ ನಾನು ಕಲ್ತಿ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೆ ಅಂತ ಅಂತ ಮಹಾನ್ ಪುರುಷನ ನಾವು ಕಳ್ಕೊಂಡಿದ್ದೀವಿ ಎಂತ ಇವತ್ತು ಏನರ ಒಂದು ತಿಂಗಳು ಕಾಲ ಒಂದು ಸಮಾಧಿ ಬೆಳಿ ಜನ ಬಂದವರೇ ಅಂತಂದ್ರೆ ಅದು ಪುನೀತ್ ರಾಜಕುಮಾರ್ ಒಬ್ಬರಿಗೆ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಏನು ಹಿಂದೆ ಈ ಜನಗಳು ಬಾಯಲ್ ಬರ್ತಾ ಇದೆ ಗಾಂಧೀಜಿ ಅವರಿಗೆ ಈ ರೀತಿ ತಿಂಗಳಾನ ಗಟ್ಟಲೆ ಅವರನ್ನು ನೋಡಕ್ಕೆ ಆ ಸಮಾಧಿ ಬಳಿ ಬರ್ತಾ ಇದ್ರು ಅಂತ ಆ ಒಂದು ಕೆಲಸ ಪುನೀತ್ ಅವರು ಪಡ್ಕೊಂಡ್ರು ಅಂದ್ರೆ ಎಷ್ಟು ಅವರು ಈ ಕರ್ನಾಟಕದ ಜನರ ಮನಸನ್ನ ಸೂರೆಗೊಂಡಿದ್ರು ಅನ್ನೋದು ನಾವು ನೋಡಬಹುದು ಅದರಿಂದ ಅಂತ ಮಹಾನೀಯನ್ನ ಅವತ್ತು ನೆನೆಸಿಕೊಂಡು ಏನು ನಾವು ಹಕ್ಕುಗಳ ಬಗ್ಗೆ ಹೋರಾಟ ಮಾಡಕ ಹೊರಟಿದೀವಿ ಆ ಹೊರಟಿದೀವಿ ಅದು ಈ ಇವರನ್ನ ಸಾಂಕೇತಿಕವಾಗಿ ಪುನೀತ್ ರಾಜಕುಮಾರ್ ಹೆಸರಲ್ಲಿ ರಾಜರತ್ನ ಅಂತ ಪ್ರಶಸ್ತಿ ಕೊಟ್ಟಿದೀವಿ ಈಗಾಗಲೇ ಮಿತ್ರರು ಕೇಳಿದ್ರು ರಾಜರತ್ನ ಅಂದ್ರೆ ಅದರ ಅರ್ಥ ಏನು ಅಂತ ರಾಜಕುಮಾರ್ ಇಡಿ ರಾಜ್ಯಕ್ಕೆ ಒಂದು ಮೇಲು ಶಿಖರ ಅವರ ಮಗ ಪುನೀತ್ ರಾಜ್ ಅವರ ಹೆಸರು ರಾಜ ತಗೊಂಡು ಇವರು ರತ್ನ ಅವರಿಗೆ ಆ ಕುಟುಂಬಕ್ಕೆ ಒಂದು ರತ್ನ ಇಡಿ ರಾಜ್ಯಕ್ಕೆ ಇಡಿ ಕರ್ನಾಟಕಕ್ಕೆ ಒಂದು ರತ್ನ ಅದನ್ನ ರಾಜರತ್ನ ಅಂತ ಅಳವಡಿಸಿಕೊಂಡು ಆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈ ಹಕ್ಕುಗಳ ಬಗ್ಗೆ ಹೋರಾಟ ನಾವು ಮುಂದುವರಿಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಅದರಿಂದ ಏನು ನಮ್ಮ ಮಿತ್ರರೆಲ್ಲ ಇದ್ದೀವಿ ಕೆ ಎನ್ ಸುರೇಶ್ ಅವರು ಈ ಸಂಸ್ಥಾಪಕ ಅಧ್ಯಕ್ಷರಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಇದ್ದಾರೆ ಮಂಜುರು ಇದ್ದಾರೆ ಆಮೇಲೆ ಇನ್ನೊಬ್ಬ ಮಂಜುರು ಇದ್ದಾರೆ ದೇವರಾಜ ಶಿವಕುಮಾರ್ ಅವರು ಶಿವಶಂಕರ್ ಅವರು ಇವರೆಲ್ಲ ಒಂದು ಪಣ ತೊಟ್ಟಿ ಅಮೂಲ್ಯವಾದ ಜೀವನ ಮನುಷ್ಯನಿಗೆ ಹುಟ್ಟು ಸಾವು ಇದ್ದಿದೆ ಆದರೆ ಅದರ ಮಧ್ಯೆ ನಾವೇನಾರ ಒಂದು ಉತ್ತಮ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಕೈ ಜೋಡಿಸಿ ಈ ಕೆಲಸಕ್ಕೆ ಭಾಗಿಯಾಗಿದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ನಿಮ್ಮ ಸಹಕಾರ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ಕೂಡ ರಂಗಶ್ರೀ ರಂಗಸ್ವಾಮಿ ಅಂತ ನಾನು ಕೂಡ ಈ ರಾಜ್ಯದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರಂಗಭೂಮಿ ನಟನಾಗಿದ್ದೀನಿ ನನ್ನ ಏನು ತಿಳುವಳಿಕೆ ಇದೆಯೋ ಈ ನನ್ನ ಸ್ನೇಹಿತರಿಗೆ ಅದನ್ನು ನೀಡುವ ಮೂಲಕ ರಾಜ್ಯದಲ್ಲಿ ಅವರು ಇನ್ನೂ ಅತ್ಯುತ್ತಮ ಕೆಲಸ ಮಾಡಲಿ ಅಂತ ನಾನು ಅವ್ರ ಜೊತೆ ಇದ್ದೀನಿ
ನಾನು ಗೌರವಾಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಾನು ಆಮೇಲೆ ನಮ್ಮ ಜೇಡರಳ್ಳಿ ಕೃಷ್ಣಪುರರು ನಮ್ಮ ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದಾರೆ ನಮ್ಮ ಜೊತೆ ಅವರೇ ಸೂಕ್ತ ಈ ಇಡೀ ರಾಜ್ಯಕ್ಕೆ ಅವರಾಗಿದ್ದರೆ ಬಹಳ ಚೆನ್ನಾಗಿತ್ತು ಅವರು ಅದಕ್ಕೆ ನಾವಿಬ್ಬರು ಗೌರವಾಧ್ಯಕ್ಷರೇ ಆ ಸಂಸ್ಥೆಗೆ ಅವರು ಬೆಂಬಲ ಅವರು ಮಾರ್ಗದರ್ಶನ ಅವರು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿದ್ದಾರೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬ ಮನುಷ್ಯ ಅಂದ್ರೆ ಅವನ ವ್ಯಕ್ತಿತ್ವ ಯಾವ ರೀತಿ ಬೆಳೆಸಿಕೊಂಡು ಹೋಗಬೇಕು ಅದನ್ನ ನಾವು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತೀವಿ ಸಮಸ್ತ ಕರ್ನಾಟಕದ ರಾಜ್ಯ ಜನತೆಗೆ ನಾವು ನಮಸ್ಕಾರ ತಿಳಿಸ್ತಾ ಜನರಲ್ಲಿ ಕೃಷ್ಣಪುರ ಪರವೂ ಕೂಡ ನಾನು ಈ ಜನತೆಗೆ ನಮಸ್ಕಾರ ತಿಳಿಸ್ತೀನಿ।